ಗೋತಿಟ್ಬಿಟ್ಟಿದ್ದೀನಿ, ಯಾರು ಕಂಡು ಹಿಡಿಯೋದಕ್ಕಾಗೋದಿಲ್ಲ. ಆ ಮಾರಮ್ಮನ ಬುದ್ಧಿ ಸಣ್ಣ ತೆಗಿಯೋದ ಅದನ್ನ. ಲೇ ಬೀಚಾ ಮಾಚಾ, ಅಲ್ಲಿ ನೋಡ್ರಲ್ಲ ಒಳ್ಳೆ ಪೊಗದ ಸ್ಥಾನ. ಯಾರ ಈ ಹುಡುಗಿ? ಲೇ ಇವಳು ಬಣ್ಣ ಹಚ್ಕೊಳ್ತಿರೋ ನೋಡಿದ್ರೆ ಇವಳು ನಾಟಕದವಳು ಅಂತ ಕಾಣಿಸುತ್ತೆ. ಬಂದಾಳ ಮಾತಾಡ್ಸೋಣ. ಸಿಕ್ಬಿಟ್ರಂತೂ ಹೆಂಗಾರ ಮಾಡಿ ನಮ್ಮ ಊರ್ ಮಾರಿ ಹಬ್ಬಕ್ಕೆ ಹೂ ಕಣ್ಣಿಗೆ ಕೊಡಿಸ್ಬೇಕು. ಹೂ ಕಣ್ಣ ಬಂದ ಎಷ್ಟು ನಿನ್ ರೇಟು? ಯಾರು ನೀವು? ಅವು ಇದೇ ಊರವರು. ನಮ್ಮ ಊರ್ ಮಾರಿ ಹಬ್ಬಕ್ಕೆ ನೀನೇ ಕುಣಿಬೇಕು. ಕುಣಿತೀಯಾ ಅಪ್ಪ? ಅಪ್ಪ ಅಪ್ಪ ಬೇಡ, ನೀನೇ ಬೇಕು. ಏನಮ್ಮ 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 ಏನಾಯ್ತಮ್ಮ? ನೋಡಪ್ಪ ಈ ಹಳ್ಳಿಗ ಮರಗಳು ಯಾಕ್ರಯ್ಯ ಮಗುಗ್ ತೊಂದ್ರೆ ಕೊಡ್ತಾ ಇದ್ದೀರಿ? ಮಗುನ ಎಲ್ಲಿ? ಇವಳೇ ನನ್ನ ಮಗು. ಇವಳೇನ ನಿಮ್ಮದೇನ್ರಯ್ಯ ತಕರಾರು? ನಮ್ಮೂರ್ ಮಾರಿ ಹಬ್ಬಕ್ಕೆ ನಿಮ್ ಮಗಳ ಕಣಲ್ಲಿ ಡ್ಯಾನ್ಸ್ ಮಾಡೋಣ ಅಂತ ಇದ್ದೀವಿ. ನನ್ನ ಮಗಳು ಕುಣಿತಾಳೆ ಅಂತ ಯಾವ ನನ್ನ ಮಗನ ಹೇಳಿತು? ಇದನ್ನ ಏನಾದ್ರೂ ಹೇಳ್ಬೇಕು? ಅಷ್ಟು ಗೊತ್ತಾಗಿಲ್ವಾ? ಚಪ್ರ ಇದ್ ಕಡೆ ಮದ್ವೆ, ಪಿಂಡ ಇದ್ ಕಡೆ ತಿಥಿ ಅಂತ ಬಣ್ಣ ಹಚ್ಕೊಳ್ಳೋದ್ ನೋಡಿದ್ವಿ. ಅದಕ್ಕೆ ಇವಳನ್ನ ಕುಣಿತೀಯ ಅಂತ ಕೇಳಿದ್ವಿ. ಏನಪ್ಪ ಆಯ್ತು? ಅಯ್ಯೋ ಬೋರೆ ಮಕ್ಕಳು, ಏನೇ ಗಲಾಟೆ ಇದು? ಬೋರೇನೇ ಆಯ್ದು, ಬೋರೇನೇ ಆಯ್ದು. ಯಾವ ನನ್ನ ಮಗ ಹೇಳ್ತಾನೆ ಇದಕ್ಕೊಂದು ಬೋರ ಅಂತ? ಯೋ ನಮ್ಮ ತಂದೆಯ ಕಾಲದಿಂದಲ ವಂಶ ಪಾರಂಪರ್ಯವಾಗಿ ನಮ್ಮಂತ ಹೆಣ್ಮಕ್ಳು ಬಣ್ಣ ಹಚ್ಕೊಳ್ಳಾರಯ್ಯ. ಅದಕ್ಕೆ ಈ ದೇವಾರ್ಸಿ ನನ್ನ ಮಕ್ಳು ಅವಳನ್ನ ಕುಣಿಯೋಳು ಅಂತ ಹೇಳ್ಬಿಡೋದ? ಹೋಗ್ರ ಹೋಗ್ರ. ಏನು ಪಾಪ ಹಳ್ಳಿ ಜನ ತಿಳಿದ ಮಾತಾಡ್ತಾರೆ, ದಯವಿಟ್ಟು ಕೋಪ ಮಾಡ್ಕೋಬಿಡಿ. ನೋಡಿದ್ರಪ್ಪ ನನ್ನನ್ನ ಈ ಹಾಳು ಕೊಂಪೆ ಕೊಟ್ಟು ನನ್ನ ಹಾಳು ಬಾವಿ ತಳ್ಬೇಕು ಅಂತಿದ್ದೀರಾ? ಸೌಮ್ಯರಮ್ಮ ನಿನ್ನೇನ್ ಊರ್ನವ್ರಿಗೆಲ್ಲ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀನಾ? ಮನುಷ್ಯನ್ ನೋಡಿದ್ರೆ ಸ್ವಲ್ಪ ವಿಚಾರವಂತ ಕಂಡ ಕಾಣ್ತಾ ಇದ್ದಾನೆ. ಇವನ್ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗತ್ತೆ. ರೇ ಸೊಮೇ, ನಿಮ್ಮನ್ನೇ. ಏನು? ಈ ಊರಲ್ಲಿ ಶ್ರೀಮಂತ್ರ ಯಾರು? ಅದೇ ನಮ್ಮ ಧರ್ಮಣ್ಣವರು. ಧರ್ಮಣ್ಣವರು? ಅವರಿಗೆ ಮಕ್ಳು ಗಿಕ್ಳು ಏನಾರ ಇದಾರಾ? ರಾಜ ಅಂತ ಒಬ್ಬ ಮಗ ಇದ್ದಾನೆ, ಕಸ್ತೂರಿ ಅಂತ ಮಗಳಿದ್ದಾಳೆ. ಯಾಕೆ? ಏನಿಲ್ಲ, ಅವ್ರ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀನಿ. ಧರ್ಮಣ್ಣವ್ರ ಮಾತಾಡಿದ್ರ? ಹುಡುಗ ಹುಡುಗಿ ಒಪ್ಕೊಂಡಿದ್ದಾಯ್ತು, ಇನ್ನೆಂಥ ಮಾತು? ಅವ್ರಿಗೆ ಆಸ್ತಿ ಏಸ್ತಿ ಏನಾರ ಇದೆಯಾ? ಆಸ್ತಿನ? ನಾಲ್ಕೈದು ಊರ ಅವ್ರದ್ದು. ನಾಲ್ಕೈದು ಊರ? ಯಾಕೆ ಏನಾಯ್ತು? ಏನಿಲ್ಲ, ನನ್ನ ಮಗಳು ಹೇಳ್ತಾ ಇದ್ದಾಳೆ ಈ ಊರೇ ಸರಿ ಇಲ್ಲ ಅಂತ. ಹಾಗಂತ ಸಂಬಂಧ ಬಿಡಕ್ಕಾಗತ್ತಾ ಶಿವರಿ? ಎಲ್ಲಾದ್ರೂ ಉಂಟಾ? ಅದಕ್ಕೆ ನೀನೇ ಸ್ವಲ್ಪ ಇವಳಿ ಬುದ್ಧಿ ಹೇಳ್ಬೋಡಪ್ಪ. ನೋಡಮ್ಮ ನಿಮ್ಮಅಪ್ಪ ಹೇಳ್ದ ಕೇಳು. ಮದ್ವೆ ಆದ್ಮೇಲೆ ನಾವೇನ್ ಇಲ್ಲೇ ಇದ್ಬಿಡ್ತೀವಾ? ಬರೋ ಆಸ್ತಿನೆಲ್ಲ ಮಾರಿ ಬೆಂಗಳೂರಲ್ಲಿ ಕಾರು ಬಂಗ್ಲೆ ತಗೊಂಡು ಆರಾಮಾಗಿ ಇದ್ಬಿಡ್ತೀವಿ. ಬಹಳ ಒಳ್ಳೆ ಯೋಚನೆ ಮಾಡಿದಿರ, ನಾನ್ ಬರ್ತೀನಿ. ಒಂದ್ ನಿಮಿಷ, ಬೆಂಗಳೂರಿಂದ ಬೋರ್ಮಿಟಾ ತಗೊಂಡೇ ಬಂದಿದ್ದೀನಿ, ಕುಡ್ಕೊಂಡು ಹೋಗ್ಬೇಕು. ಅದು ಯಾರ ಆಸ್ತಿ ಮಾರಿದ್ದು? ಇಲ್ಲಪ್ಪ ಇಲ್ಲಪ್ಪ, ಯಾರ ಆಸ್ತಿನ ಮಾರಿದ್ದಲ್ಲ, ನಮ್ಮ ತಂದೆ ಕಾಲದಿಂದಲೂ ನಾವು ಅದನ್ನೇ ಕುಡಿಯೋದು. ನಮ್ಮ ತಾತನ ಕಾಲದಿಂದ ಅದು ಯಾವ್ದು ಅಭ್ಯಾಸ ಇಲ್ಲ. ನಾನು ಬರ್ತೀನಿ. ನಡಿ ನಡಿ ನಡಿ.